ಹಂಗೆಲ್ಲ ಮಾತಾಡಬಾರ್ದು, ಅದು ತಪ್ಪು. ಮತ್ತೆ ಪಪ್ಪ ಮಾತಾಡಿ ತಪ್ಪಲ್ವಾ? ನನ್ನ ಕೈನ ಅಷ್ಟು ಜೋರಾಗಿ ಹಿಡಿದು ಹೇಳಿದ್ರಲ್ವಾ, ಅದು ತಪ್ಪಲ್ವಾ? ಎಷ್ಟು ನೋವಾಯ್ತು ಗೊತ್ತಾ? ಐ ಆಮ್ ರಿಯಲಿ ಸಾರಿ ಸುಬ್ಬಲಕ್ಷ್ಮಿ ಅವರೇ, ನಾವಿಲ್ಲಿಗೆ ಇನ್ಫಾರ್ಮ್ ಮಾಡದೆ ಬರ್ಬಾದಾಗಿತ್ತು. ನಾವು ಹಾಗೆ ಬಂದಿದ್ದಕ್ಕೆ ಅನ್ಸುತ್ತೆ ಇಷ್ಟೆಲ್ಲ ಆಗಿದ್ದು. ಇಲ್ಲ ಸರ್, ನೀವು ಬಂದಿದ್ದಕ್ಕಿದೆಲ್ಲ ಆಗಿದ್ದಲ್ಲ. ಅವ್ರ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳಿದ್ದಕ್ಕೆ. ಒಬ್ಬರನ್ನ ಕೆಟ್ಟದಾಗ ಅರ್ಥ ಮಾಡ್ಕೋಬೇಕು ಅಂದಾಗ ಒಂದು ಸಣ್ಣ ಮಣ್ಣಿನ ಹೆಂಡೆನೂ ಬೆಟ್ಟದಂಗೆ ಕಾಣ್ತದೆ. ಗ್ಯಾರಿ, ವಾಟ್ ಇಸ್ ದಿಸ್? ವೈ ಆರ್ ಯು ಬಿಹೇವಿಂಗ್ ಲೈಕ್ ದಿಸ್? ಅವರೆಲ್ಲ ನಗ್ನ ಆಗ್ತಾ ಆಯಸ್ಸು ಆರೋಗ್ಯ ಜಾಸ್ತಿ ಮಾಡ್ಕೋತಾ ಇದ್ರೆ ನೀನ್ ಕೋಪ ಮಾಡ್ಕೊಂಡು ಕಮ್ಮಿ ಯಾಕೆ ಮಾಡ್ಕೋತಾ ಇದ್ಯಾ? ನೀನ್ ಈಗ ಕೋಪ ಮಾಡ್ಕೊಂಡು ನಿನ್ಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ನನ್ನ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿದ್ಯಾ? ನೀನೇನ್ ಯೋಚನೆ ಮಾಡ್ತೀಯ ಬಿಡು. ಡಿವೋರ್ಸ್ ಕೊಡ್ತೀನಿ ಅಂದ್ರು ಆ ನಿನ್ ಹೆಂಡತಿನೇ ಬೇಕು, ಹತ್ರ ಬರ್ತಾ ಇದ್ರು ಆ ನಿನ್ ಮಗನೇ ಬೇಕು. ನಿನ್ ಹತ್ರ ಇರೋ ನನ್ನನ್ ಮಾತ್ರ ನೆಗ್ಲೆಕ್ಟ್ ಮಾಡ್ತೀಯ. ನಾನು ನಾನು ಯಾವಾಗ ನೆಗ್ಲೆಕ್ಟ್ ಮಾಡಿದೆ? ನಾನು ನಿನ್ನ ಯಾವತ್ತೂ ನೆಗ್ಲೆಕ್ಟ್ ಮಾಡಿಲ್ಲ, ಮಾಡೋದು ಇಲ್ಲ. ನೋಡು, ಈ ವಿಚಾರಣೆ ಬೇರೆ, ನಿಂಗೆ ಅರ್ಥ ಆಗಲ್ಲ. ಗ್ಯಾರಿ, ಬಿಚಿನ್ಕ ಮಕ್ಕಳೇ, ನನಗೆಲ್ಲ ಅರ್ಥ ಆಗತ್ತೆ. ನೀನೇನು ನಿನ್ನ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ಐ ಕ್ಯಾನ್ ಕಂಪ್ಲೀಟ್ಲಿ ಗೆಟ್ ಇಟ್. ಅದಕ್ಕೆ ನನಗೆ ನಿನ್ನ ಮೇಲೆ ಡೌಟ್. ವಾಟ್ ಡೌಟಾ? ನನ್ನ ಮೇಲೆ ಏನಿಂಗ್ ಡೌಟು? ಗ್ಯಾರಿ, ನಾನು ಇನ್ನೊಬ್ಬ ಹುಡುಗನ ಜೊತೆ ಓಡಾಡಿದ್ರೆ ನೀನು ಸಹಿಸ್ಕೋತೀಯಾ?